ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಶಿಕ್ಷಕ ಉದಯ ಆಕಾಂಕ್ಷೆಯಲ್ಲಿ ನಿಂತಿರುವಂತಹ ನಿಮ್ಮೆಲ್ಲರಿಗೂ ಇದೊಂದು ಸಿಹಿ ಸುದ್ದಿ ಅದೇನಪ್ಪ ಅಂದ್ರೆ ಇದೀಗ ಮತ್ತೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಬೀಳುವ ಎಲ್ಲ ಸಾಧ್ಯತೆ ಹೆಚ್ಚಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬಿಸಿ ನಾಗೇಶ್ ಅವರೇ ಹೇಳಿದ್ದಾರೆ ಬಿಸಿ ನಾಗೇಶ್ ಅವರೇ ಹೇಳಿರುವಂತೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯನ್ನು ನೀಗಿಸಲು 2500 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗ್ತಿದೆ ಸಹ ಶಿಕ್ಷಕರು 2200 ಹುದ್ದೆಗಳು ದೈಹಿಕ ಶಿಕ್ಷಕರು 200 ಹುದ್ದೆಗಳು ವಿಶೇಷ ಶಿಕ್ಷಕರು 100 ಹುದ್ದೆಗಳು ಇದಷ್ಟೇ ಅಲ್ಲ ಸ್ನೇಹಿತರೆ ನಿಮಗೆ ಗೊತ್ತಿದೆ ಈಗಾಗಲೇ ಇದೇ 30ರಂದು ಕೊನೆಯ ದಿನಾಂಕ ಆಗಿದೆ ಟಿಇಟಿಗೆ ಸೊ ಟಿಇಟಿ ಕೂಡ ನಿಮಗೆ ಕಾಲಾಗಿದೆ ಇದಷ್ಟೇ ಅಲ್ಲದೆ ಮುಂಬರುವ ದಿನಗಳಲ್ಲಿ ಪಿಯು ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವುದಾಗಿ ಆಗಲೇ ಭರವಸೆಯನ್ನು ನೀಡಿದ್ದಾರೆ ಸೊ ಸಾಲು ಸಾಲು ಎಕ್ಸಾಮ್ಗಳು ನಿಮಗಿದೆ ಸ್ನೇಹಿತರೆ ಅದು ಕೂಡ ಬಿ ಎಡ್ ಮಾಡಿರೋರಿಗಂತೂ ಇದೊಂದು ಸುವರ್ಣ ಅವಕಾಶ ಸೊ ಆ ಕಾರಣದಿಂದ ನೀವು ಈಗಿನಿಂದಲೇ ತಯಾರಿ ಮಾಡಿ ಇದಷ್ಟೇ ಅಲ್ಲ ಸ್ನೇಹಿತರೆ ಇನ್ನು ಜಿ ಪಿ ಎಸ್ ಟಿ ಆರ್ ಎಕ್ಸಾಮನ್ನು ಈಗ ಆಲ್ರೆಡಿ ಬರೆದಿದ್ದೀರಾ 1:2 ಲಿಸ್ಟ್ಗಾಗಿ ನೀವು ಆಲ್ರೆಡಿ ಕಾಯ್ತಾ ಇದ್ದೀರಾ ಅದು ಕೂಡ ಇನ್ನೇನು ನೆಕ್ಸ್ಟ್ ವೀಕಲ್ಲಿ ಬರೋ ಸಾಧ್ಯತೆ ಇದೆ ಅಂತ ಆದರೆ ಇದು ಅಧಿಕೃತ ಮಾಹಿತಿಯಲ್ಲ ಆದರೆ ಬರುವ ಸಾಧ್ಯತೆ ಇದೆ ಅಂತ ಕೆಲ ಮೂಲಗಳು ಅಲ್ಲಿ ಕೆಲಸ ಮಾಡುವಂತಹ ಅನಫಿಷಿಯಲ್ ಆಡಳಿತಗಾರರು ಹೇಳಿದ್ದಾರೆ ಆದರೂ ಸ್ನೇಹಿತರೆ 1:2 ಲಿಸ್ಟ್ ಯಾವಾಗ ಬೇಕಾದರೂ ಬರ್ಬೋದು ಸ್ನೇಹಿತರೆ ಅದನ್ನು ನೀವು ಗಮನಿಸುತ್ತಲೇ ಇರ್ರಿ ಅದಕ್ಕೆ ಸಂಬಂಧಪಟ್ಟಂತಹ ಕೆಲ ಮಾಹಿತಿಗಳು ನಾನು ನಿಮಗೆ ನೀಡಬೇಕಾಗಿದೆ ಮತ್ತೊಂದು ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತಹ ಕೆಲ ಮಾಹಿತಿಯನ್ನು ಕೊಡ್ತೀವಿ ಅದರಲ್ಲಿ ಮೂಲ ದಾಖಲೆಗಳಲ್ಲಿ ಏನೆಲ್ಲ ಇರಬೇಕು ಏನೆಲ್ಲ ಇರಬಾರ್ದು ಅದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಕೊಡ್ತೀವಿ ಸ್ನೇಹಿತರೆ ಇನ್ನು ಇದಷ್ಟೇ ಅಲ್ಲ ಸ್ನೇಹಿತರೆ ಇದೀಗ ಮತ್ತೆ 3000ಕ್ಕೂ ಹೆಚ್ಚು ಕಾನ್ಸ್ಟೇಬಲ್ಗಳು ಕೂಡ ಕಾಲಾಗಿದೆ ಸ್ನೇಹಿತರೆ ಇದೆಲ್ಲವನ್ನು ನೋಡ್ತಾ ಇದ್ರೆ ಏನನ್ಸುತ್ತೆ ಅಂದರೆ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸುವರ್ಣ ಯುಗ ಆರಂಭ ಆದಂತೆ ಕಾಣಿಸ್ತಾ ಇದೆ ಆ ಕಾರಣದಿಂದ ನೀವೆಲ್ಲರೂ ಈಗ ಪ್ರಯತ್ನ ಪಟ್ಟರೆ ನಿಮಗೆ ಕೆಲಸ ಸಿಗೋ ಸಾಧ್ಯತೆ ಹೆಚ್ಚಿದೆ ಇಂತಹದೊಂದು ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ಅದರಲ್ಲೂ ಎಕ್ಸ್ಪೆಷಲಿ ಏನು ಈ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಬರೆದು ಬಿ ಎಡ್ ಹಾಗೂ ಎಮ್ ಎ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ನಿಮಗೆ ಸಿಕ್ಕಿರುವಂತಹ ಸುವರ್ಣಾವಕಾಶ ಮತ್ತಾರಿಗೂ ಸಿಗೋದಿಲ್ಲ ಸ್ನೇಹಿತರೆ ಈ ಅವಕಾಶಗಳನ್ನು ಮಿಸ್ ಮಾಡಿಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಸೊ ಆ ಕಾರಣದಿಂದ ನಾನು ಹೇಳೋದೇನೆಂದರೆ ಈಗಲಿಂದನೇ ತಯಾರಿ ಮಾಡಿ ಫಸ್ಟು ನೀವು ಟಿ ಇ ಟಿಗೆ ಟಾರ್ಗೆಟ್ ಮಾಡಿ ಟಿ ಇ ಟಿಯನ್ನು ಪಾಸ್ ಮಾಡಿಕೊಂಡ್ರೆ ನಿಮಗೆ ತುಂಬ ಆಫರ್ಗಳು ಸಿಗುತ್ತೆ ಸ್ನೇಹಿತರೆ ನಿಮಗೆ ಗೊತ್ತಿದೆ ಮತ್ತೆ ಫೆಬ್ರವರಿಯಲ್ಲಿ ಜಿ ಪಿ ಎಸ್ ಟಿ ಆರ್ ಕರೆಯೋ ಸಾಧ್ಯತೆ ಹೆಚ್ಚಿದೆ ಅದಾದ ನಂತರ ನಿಮಗೆ ಯಾವ್ದು ಸಿಗುತ್ತೆ ಹೈಸ್ಕೂಲ್ ಟೀಚರ್ದು ಸಿಗುತ್ತೆ ಅದಾದ ಬಳಿಕ ಸಿಗುವಂತಹ ಯಾವುದು ಅಂದರೆ ಪಿ ಯು ಲೆಕ್ಚರರ್ ಸಿಗುತ್ತೆ ಈ ಮೂರರಲ್ಲಿ ನೀವು ಪ್ರಯತ್ನ ಪಟ್ಟರೆ ಒಂದರಲ್ಲಾದರೂ ಹಾಗೆ ಆಗುತ್ತೆ ಸ್ನೇಹಿತರೆ ಇದರಂತಹ ಸಿಹಿ ಸುದ್ದಿ ನಿಮಗೆ ಬೇರೆ ಯಾವುದು ಇಲ್ಲ ಅಂತ ನಾನು ಭಾವಿಸ್ತಿದ್ದೇನೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಇಂತಹದ್ದೇ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೇನೆ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ